ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಕರ್ನಾಟಕ ಬಜೆಟ್ 2023 ಅನ್ನು ಮಂಡನೆ ಮಾಡಿದ್ದು ರಾಜ್ಯ ಬಜೆಟ್ ಕುರಿತಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಬಿಜೆಪಿಯ ಚುನಾವಣಾ ಪ್ರಣಾಳಿಕೆಯಾಗಿದ್ದು ಇದು ಬಿಸಿಲು ಕುದುರೆಯ ಬಜೆಟ್ ಕಣ್ಣಿಗೆ ಕಾಣೋದಿಲ್ಲ ಯಾರ ಕೈಗೂ ಸಿಗೋದಿಲ್ಲ ಮಹಿಳೆಯರಿಗೆ ನಮ್ಮ ಪ್ರಣಾಳಿಕೆಯಲ್ಲಿ 2000 ರೂಪಾಯಿ ವರ್ಷಕ್ಕೆ 24000 ರೂಪಾಯಿ ಕೊಡ್ತೇವೆ ಬಜೆಟ್ನಲ್ಲಿ ಕೃಷಿ ಕಾರ್ಮಿಕ ಬಿಪಿಎಲ್ ಕುಟುಂಬದ ಮಹಿಳೆಯರಿಗೆ 500 ರೂಪಾಯಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಮೂರುವರೆ ವರ್ಷದಲ್ಲಿ ಅಧಿಕಾರದಲ್ಲಿ ಇದ್ದರು ಏನು ಮಾಡಿಲ್ಲ ಈ ಬಜೆಟ್ ಮಂಡನೆ ಮಾಡಿ ಏನು ಮಾಡ್ತಾರೆ ಧಮ್ಮು ಧೈರ್ಯ ಅಂತ ಭಾಷಣ ಮಾಡುವ ಸಿಎಂ ಬೊಮ್ಮಾಯಿಯ ಬಜೆಟ್ ನಲ್ಲಿ ಧಮ್ಮ ಇರಲಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ವನ್ ನ್ಯೂಸ್ ನಮಸ್ಕಾರ